ಇದೆ ಎಲ್ಲ. ಸದ್ಯಕ್ಕೆ ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ ನಿಮ್ಮ ಅಜ್ಜಿಗೆ ಗೊತ್ತಾ? ಗೊತ್ತಿಲ್ಲ ಸರ್. ಗಾಯ್ಸ್, ನನಗೆ ವಿಡಿಯೋ ನೋಡಿದ್ಮೇಲೆ ಅನಿಸ್ತಿರೋದು ಏನಂದಿದ್ರೆ, ವೀಕೆಂಡ್ ವಿತ್ ರಮೇಶ್ಗೆ ಹೋಗೋದಕ್ಕೆ ಸ್ವಲ್ಪ ಕ್ವಾಲಿಫಿಕೇಷನ್ ಮಾಡ್ಕೊಂಡು ಹೋಗಿರ್ಬೇಕನ್ಸುತ್ತೆ. ಅದೇನಂದರೆ, ನಾವು ಮೊದಲಿಗೆ ನಮ್ಮ ಅಜ್ಜಿದಿರಿಗೆ ಗೊತ್ತಿರಬೇಕು, ಆಂಟಿದಿರಿಗೆ ಗೊತ್ತಿರಬೇಕು, ಅಮ್ಮಂದಿರಿಗೆ ಗೊತ್ತಿರಬೇಕನ್ಸುತ್ತೆ. ಈ ವಿಡಿಯೋದಲ್ಲಿ ಝೀ ಕನ್ನಡ ಅಂದಿದ್ರೆ ಚಾನಲ್ ಹೆಡ್ ಅವ್ರು ಹೇಳಿರೋದು, ರೀಸೆಂಟಾಗಿ ಒಂದು ಯೂಟ್ಯೂಬರ್ ಇಂಟರ್ವ್ಯೂ ಮಾಡಿದಾಗ ಡಾಕ್ಟರ್ ಬ್ರೋ ಅವರು ವೀಕೆಂಡ್ ವಿತ್ ರಮೇಶಿಗೆ ಬರ್ತಾರಾ ಇಲ್ವಾ ಅಂತ ಕೇಳಿದಾಗ ಅವ್ರು ಈ ಥರ ರೀಸನ್ ಹೇಳಿರೋದು. ಅಲ್ಲಾದರೂ ಡಾಕ್ಟರ್ ಬ್ರೋ ಏನು ಸಾಧನೆ ಮಾಡಿಲ್ವಾ, ಅಥವಾ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವರು ಒಂದು ಕನ್ನಡ ಟಾಪ್ ನಂಬರ್ ಒನ್ ಯೂಟ್ಯೂಬರ್, ಮತ್ತು ಅವರು ಕನ್ನಡದಲ್ಲೇ ಅಂದಿದ್ರೆ ಹೈಯೆಸ್ಟ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋರು, ಮತ್ತು ಹೊರ ದೇಶಕ್ಕೆ ಹೋಗಿ ಅವರು ಬೇರೆ ಬೇರೆ ದೇಶದ ಕಲ್ಚರು, ಮತ್ತು ಅವರ ಲೈಫ್ ಸ್ಟೈಲು, ಮತ್ತು ಅವ್ರು ಹೇಗೆ ವಾಸಿಸ್ತಾರೆ, ಆ ದೇಶದ ಹಿಸ್ಟ್ರಿ ಎಲ್ಲಾನ ತಿಳಿಸ್ತಾರೆ ಅಂಥವ್ರು ಅಂಥವ್ರನ್ನ ವೀಕೆಂಡ್ ವಿತ್ ರಮೇಶ್ಗೆ ಕರೆಯೋದು ಸರಿಯಲ್ಲ ಅಂತಾರಲ್ಲ ಗುರು. ಹೋಗ್ಲಿ ಗುರು, ಇವ್ರು ಕರ್ಸೋದು ಕರ್ಸಿದ್ರು ರಮ್ಯಾ ಮೇಡಮ್ನ. ಏನು ನ್ಯೂಸ್ ಗುರು, ಅಜ್ಜಿ ತಾತಾಗೆ ಎಲ್ಲರಿಗೂ ಗೊತ್ತು ರಮ್ಯಾ ಮೇಡಮ್, ಆದರೆ ಏನು ನ್ಯೂಸ್ ಗುರು, ಅವ್ರಿಗೆ ಫುಲ್ಲು ಶೋನೆ ಇಂಗ್ಲೀಷಲ್ಲಿ ಮಾತಾಡಿದಾರೆ ಅವರು. ಮೇಡಮ್ನ ಕರ್ಸೋದು ಕರ್ಸಿದ್ರು ಗುರು, ಹೋಗ್ಲಿ ಅವ್ರು ಕನ್ನಡದಲ್ಲಿ ಮಾತಾಡಿದ್ರಾ? ಅದು ಇಲ್ಲ ಗುರು, ಫುಲ್ಲು ಇಂಗ್ಲೀಷಲ್ಲೇ ಮಾತಾಡಿದ್ದಾರೆ. ರಮೇಶ್ ಸರ್ ಕೂಡ ಅಷ್ಟೇ, ಅವ್ರಿಗೆ ಇಂಗ್ಲೀಷಲ್ಲೇ ಮಾತಾಡಿದ್ದಾರೆ ಅವ್ರ ಹತ್ರ ಕೂಡ. ಅಲ್ಲ ಗುರು, ಅಜ್ಜಿದಿರಿಗೆ ಗೊತ್ತು, ಹೋಗ್ಲಿ ಅಪ್ಪ ಇವರು ರಮ್ಯಾ ಇವ್ರು ಗೊತ್ತು, ಇವರು ರಮೇಶ್ ಸರ್ ಗೊತ್ತು. ಅಲ್ಲ ಗುರು, ಅವ್ರಿಗೆ ಇಂಗ್ಲೀಷ್ ಅರ್ಥ ಆಗುತ್ತಾ ಗುರು? ಅಜ್ಜಿ ತಾತ ದೀರ್ಘ ಆಂಟಿ ದೀರ್ಘ ಎಲ್ಲ ಕನ್ನಡದಲ್ಲಿ ಮಾತಾಡ್ಬೇಕು ತಾನೇ ಗುರು. ಡಾಕ್ಟರ್ ಬ್ರೋ ಅಂಥ ಟಾಪ್ ಯೂಟ್ಯೂಬರ್ ಗುರು, ಅಂಥ ಸಾಧನೆ ಮಾಡಿದ್ದಾರೆ. ರೀಸೆಂಟಾಗಿ ಜಗ್ಗೇಶ್ ಸರ್ ಕೂಡ ಹೇಳಿದರು ಒಂದು ಸ್ಟೇಜ್ ಶೋನಲ್ಲಿ, ಕನ್ನಡದಲ್ಲಿ ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಇದ್ದಾರೆ, ಡಾಕ್ಟರ್ ಬ್ರೋ ವಿಡಿಯೋ ಮಾಡ್ತಿರ್ಬೇಕಂದಿದ್ರೆ ನನಗೆ ಫುಲ್ ಮೈಯೆಲ್ಲ ಜುಮ್ ಅನ್ನುತ್ತೆ, ಗೂಸ್ ಬಂಪ್ಸ್ ಬರುತ್ತೆ, ಈ ಥರ ಎಲ್ಲ ಒಂದು ಸ್ಟೇಜ್ ಶೋನಲ್ಲಿ ಹೇಳಿದರು ಗುರು. ಅದು ಅವ್ರ ಚಾನೆಲ್ ಸ್ಟೇಜ್ ಶೋನಲ್ಲೇ ಜಗ್ಗೇಶ್ ಸರ್ ಕೂಡ ಹೇಳಿದರು ಗುರು. ಅಂದಿದ್ರು ಡಾಕ್ಟರ್ ಬ್ರೋ ವೀಕೆಂಡ್ ವಿತ್ ರಮೇಶ್ಗೆ ಬರಲ್ಲ ಆ ಥರ ಎಲ್ಲ ಹೇಳಿದ್ರೆ ಏನು ಗುರು ಅದು? ಇವಾಗ ಇಡೀ ಕರ್ನಾಟಕನೇ ಡಾಕ್ಟರ್ ಬ್ರೋ ಸಪೋರ್ಟಾಗಿ ನಿಂತಿದೆ ಗುರು. ವೀಕೆಂಡ್ ವಿತ್ ರಮೇಶ್ಗೆ ಹೋಗಿದ್ದು ಸರಿ ಹೋಯಿತು, ಇಲ್ಲ ಅಂದಿದ್ರೆ ಅವ್ರು ಚಿಕ್ಕ ವಯಸ್ಸಿಗೆ ಇನ್ನೂ ಸಾಧನೆ ಮಾಡ್ತಿದ್ರು ಇಲ್ಲ.